ಪೂಜ್ಯ ಸ್ವಾಮೀಜಿಗಳೇ, ಆತ್ಮೀಯ ಭಕ್ತವೃಂದದವರೇ, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಶ್ರೀರಾಮಕೃಷ್ಣರ ಮಾತುಗಳನ್ನು ನಾವು ಪದೇ ಪದೇ ಕೇಳಿದ್ದೇವೆ, ಸರಳತೆ ಇಲ್ಲದಿದ್ದರೆ ಭಗವಂತ ಸಿಗುವುದಿಲ್ಲ ಅಂತ. ಅತ್ಯಂತ ಸರಳವಾದ ಮಾತು ಅದು, ಆದರೆ ಅದನ್ನು ಪಾಲಿಸುವುದು ಎಷ್ಟು ಕಷ್ಟ ನೋಡಿ. ಒಂದು ಮಾತನ್ನು ನಾವು ಕೇಳುತ್ತೇವೆ, ಅದು ಬರವಣಿಗೆಯ ಬಗ್ಗೆ ಹೇಳುತ್ತಾರೆ. ಅದೇನು ಅಂತ ಅಂದರೆ, ಸರಳವಾಗಿ ಬರೆಯುವುದು ಅತ್ಯಂತ ಕಷ್ಟ, ಆದರೆ ಕ್ಲಿಷ್ಟವಾಗಿ ಅರ್ಥ ಆಗದ ರೀತಿಯಲ್ಲಿ ಬರೆಯುವುದು ಬಹಳ ಸುಲಭ. ಇದೇ ಮಾತನ್ನು ಬದುಕಿಗೂ ಕೂಡ ಅನ್ವಯಿಸಿಕೊಂಡು ನಾವು ಹೇಳುವುದಕ್ಕೆ ಸಾಧ್ಯ ಉಂಟು. ಸರಳವಾಗಿ ಬದುಕುವುದು ಅತ್ಯಂತ ಕಷ್ಟ, ಗೊಂದಲಮಯವಾಗಿ ಕ್ಲಿಷ್ಟವಾಗಿ ಸಂಕೀರ್ಣವಾಗಿ ಬದುಕುವುದು ಬಹಳ ಸುಲಭ. ಈಗ ಪ್ರಶ್ನೆ ಅಂದರೆ, ಇದು ಯಾಕೆ ಹೀಗೆ ಒಂದಕ್ಕೊಂದು ವಿರುದ್ಧ? ಬರವಣಿಗೆ ಬಗ್ಗೆ ಆದರೆ ಒಂದು ಮಾತನ್ನು ನಾವು ಸ್ಪಷ್ಟವಾಗಿ ಹೇಳುವುದಕ್ಕೆ ಸಾಧ್ಯ ಉಂಟು. ಯಾಕಂದರೆ ಸರಳವಾಗಿ ಬರೆಯುವವರಿಗೆ ಭಾಷೆಯ ರಚನೆ ಚೆನ್ನಾಗಿ ಗೊತ್ತಿರಬೇಕು, ವ್ಯಾಕರಣ ಗೊತ್ತಿರಬೇಕು, ವಾಕ್ಯರಚನೆ ಗೊತ್ತಿರಬೇಕು, ಪದಕ್ಕೆ ಏನು ಅರ್ಥ ಬರ್ತದೆ ಗೊತ್ತಿರಬೇಕು, ಯಾವ ರೀತಿಯಲ್ಲಿ ಹೇಳಿದರೆ ಅದು ಜನರನ್ನು ಸುಲಭವಾಗಿ ಸರಳವಾಗಿ ತಲುಪುತ್ತದೆ, ಇದು ಗೊತ್ತಿರಬೇಕಾಗ್ತದೆ. ಹಾಗಾಗಿ ಭಾಷೆಯ ರಚನೆ ಗೊತ್ತಿರಬೇಕು. ಇನ್ನೊಂದು, ಸಂವಹನ ದಾಟಿಸುವುದು ಹೇಗೆ? ನಾನೇನೋ ಅಂದ್ಕೊಂಡಿರ್ತೇನೆ, ಆದರೆ ಅದು ಇನ್ನೊಬ್ಬನಿಗೆ ಅದೇ ರೀತಿಯ ಅರ್ಥ ಆಗಬೇಕಾಗಿಲ್ಲ. ನಾನು ಏನನ್ನು ಹೇಳಬೇಕು ಅಂತ ಇದ್ದೇನೋ, ಯಾವ ಅರ್ಥದಲ್ಲಿ ಹೇಳಬೇಕಂತೋ ಅಂತ ಅಂದ್ಕೊಂಡಿದ್ದೇನೋ, ಅದನ್ನು ಸ್ಪಷ್ಟವಾಗಿ ಸಮರ್ಥವಾಗಿ ಮತ್ತು ಸಮರ್ಪಕವಾಗಿ ಇನ್ನೊಬ್ಬನಿಗೆ ತಿಳಿಯಪಡಿಸುವುದು ಹೇಗೆ? ಇದು ಸರಳವಾಗಿ ಬರೆಯುವವನಿಗೆ ಚೆನ್ನಾಗಿ ಗೊತ್ತಿರಬೇಕು. ಮೂರನೆಯದಾಗಿ, ಬಹಳ ಮುಖ್ಯವಾಗಿ, ಯಾವುದೇ ಗೊಂದಲ ಇಲ್ಲದ ಹಾಗೆ, ಯಾವುದೇ ಕಷ್ಟಕ್ಕೆ ಆಸ್ಪದ ಇಲ್ಲದ ಹಾಗೆ ಸರಳವಾಗಿ ಅವನಿಗೆ ಅರ್ಥವಾಗುವ ಹಾಗೆ ಹೇಳುವುದು ಹೇಗೆ? ಸರಳವಾದ ರೀತಿಯಲ್ಲಿ ಅದನ್ನು ದಾಟಿಸುವ ಬಗ್ಗೆ ಹೇಗೆ ಅಂತ ಅವನಿಗೆ ಗೊತ್ತಿರಬೇಕು. ಇಷ್ಟು ವಿಷಯಗಳ ಅರಿವಿದ್ರೆ ಮಾತ್ರ ಅವನಿಗೆ ಸರಳವಾಗಿ ಬರೆಯುವುದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಭಾಷೆಯಲ್ಲಿ ಹೇಗೆಯೋ ಅದೇ ರೀತಿಯಲ್ಲಿ ಜೀವನದಲ್ಲೂ ಇದೇ ರೀತಿ ಬದುಕಿನಲ್ಲಿ ಸರಳವಾದದ್ದು ಯಾವುದು, ಕ್ಲಿಷ್ಟವಾದದ್ದು ಯಾವುದು ಚೆನ್ನಾಗಿ ಗೊತ್ತಿರಬೇಕು. ಹಾಗಿದ್ದರೆ ಮಾತ್ರವೇ ಸರಳವಾದ ಬದುಕು ಮಾಡುವುದಕ್ಕೆ ಸಾಧ್ಯವಿದೆ. ಇನ್ನು ಕ್ಲಿಷ್ಟ ಆಗದ ಹಾಗೆ ಬದುಕನ್ನು ಹೇಗೆ ಮಾಡುವುದು, ಇದು ಗೊತ್ತಿರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ, ಇಷ್ಟು ಸಾಕು ಇದು ಬೇಡ, ಇದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಪ್ರತಿಯೊಂದರಲ್ಲೂ ಕೂಡ, ಮಾತಿನಲ್ಲಿ, ನಡೆನುಡಿಯಲ್ಲಿ, ನಮಗೆ ಬೇಕಾದಂಥ ವಸ್ತುಗಳಲ್ಲಿ, ಬಳಕೆಯಲ್ಲಿ, ಸಂಬಂಧಗಳಲ್ಲಿ, ಪ್ರತಿಯೊಂದರಲ್ಲೂ ಕೂಡ ಇಷ್ಟು ಮಿತಿ, ಇದಿಷ್ಟು ಸಾಕು, ಇದಕ್ಕಿಂತ ಹೆಚ್ಚು ಬೇಡ, ಇದನ್ನು ಚೆನ್ನಾಗಿ ಅರಿತಿದ್ರೆ ಮಾತ್ರವೇ ಸರಳವಾದ ಜೀವನ ನಡೆಸುವುದಕ್ಕೆ ಸಾಧ್ಯವಿದೆ. ಇದಕ್ಕೆ ನಮ್ಮ ಮುಂದೆ ಒಳ್ಳೆಯ ಉದಾಹರಣೆಗಳಿವೆ. ಶ್ರೇಷ್ಠ ವ್ಯಕ್ತಿಗಳು, ಮಹಾತ್ಮರು, ಮಹಾಪುರುಷರು ಎಷ್ಟೆಷ್ಟೋ ವರ್ಷಗಳಿಂದ ನಮ್ಮಲ್ಲಿ ಬಂದು ಹೋದರು. ಅವರ ಬದುಕನ್ನು ನೀವು ನೋಡಿದರೆ ಈ ಮಹಾತ್ಮರೆಲ್ಲರೂ ಕೂಡ ಅತ್ಯಂತ ಸರಳರಾಗಿದ್ದರು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಎಲ್ಲರ ಹೆಸರನ್ನು ಉದ್ದಕ್ಕೆ ಹೇಳ್ತಾ ಹೋಗೋದು ಅಗತ್ಯ ಇಲ್ಲ. ಕೆಲವೇ ಕೆಲವು ವ್ಯಕ್ತಿಗಳನ್ನು ನೋಡೋಣ. ಬುದ್ಧ, ಸಂಸ್ಕೃತದಲ್ಲಿ ಹೇಳಿದರೆ ಯಾರಿಗೂ ಅರ್ಥ ಆಗುವುದಿಲ್ಲ ಅಂತ ಹೇಳಿ ಪಾಲಿ ಭಾಷೆಯಲ್ಲೇ ಎಲ್ಲ ಬೋಧನೆಯನ್ನು ಕೊಟ್ಟ. ಸುತ್ತು ಬಳಸು ಕಾವ್ಯಾತ್ಮಕವಾದ ಶೈಲಿಯಲ್ಲಿ ಏನು ಬೋಧಿಸಲಿಲ್ಲ, ನೇರವಾಗಿ ಹೇಳಿದ, ಎಲ್ಲರಿಗೂ ಅರ್ಥವಾಗುವ ಹಾಗೆ, ಕಷ್ಟ ಆಗದ ಹಾಗೆ ಅತ್ಯಂತ ಮೃದುವಾದ ಮಾತುಗಳಿಂದ ತನ್ನ ಉಪದೇಶಗಳನ್ನು ಕೊಟ್ಟು ತನ್ನ ಆ ವ್ಯಕ್ತಿತ್ವದ ಮಹಾ ಒಂದು ಬಹಳ ದೊಡ್ಡ ಶಕ್ತಿಪೂರ್ಣವಾದ ವ್ಯಕ್ತಿತ್ವವನ್ನು ಅತ್ಯಂತ ಸರಳವಾದ ರೀತಿಯಲ್ಲಿ ಜನರ ನಡುವೆ ಬೆರೆಯುತ್ತಾ ಅವನು ಜನರನ್ನು ಆಕರ್ಷಿಸ್ತಾ ಇದ್ದ. ಇದೇ ರೀತಿ ಗಾಂಧೀಜಿಯವರು, ನಮ್ಗೆ ಗೊತ್ತೇ ಇದೆ ಎಷ್ಟರ ಮಟ್ಟಿಗೆ ಸರಳರಾಗಿದ್ದರು ಅಂತ. ಇಡೀ ಪ್ರಪಂಚವನ್ನೇ ಗೆದ್ದಂಥ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ
ಗಾಂಧೀಜಿಯವರ ಸರಳತೆಯನ್ನು ಸಹಿಸಿಕೊಳ್ಳಲಿಕ್ಕೆ ಆಗಲಿಲ್ಲಂತೆ. ಅದು ಅವರಿಗೆ ಕಷ್ಟ ಆಗೋಯಿತು. ಅದನ್ನು ನಾವು ನೋಡಿದ್ದೇವೆ. ಶ್ರೀರಾಮಕೃಷ್ಣರ ಜೀವನವನ್ನು ಎಲ್ಲ ಚೆನ್ನಾಗಿ ಓದಿರುವಂಥ ನಿಮಗೆ ಗೊತ್ತೇ ಇದೆ. ಎಂಥ ಸರಳ ವ್ಯಕ್ತಿಯಾಗಿದ್ದರು. ತಮ್ಮ ಬಟ್ಟೆಯನ್ನೇ ಸರಿಯಾಗಿ ಉಟ್ಟುಕೊಳ್ಳೋದಕ್ಕೆ ಅವರಿಗೆ ಬರ್ತಿರಲಿಲ್ಲ. ಬರ್ತಿರಲಿಲ್ಲ ಅಂತಲ್ಲ, ಬರ್ತಿತ್ತು, ಆದರೆ ಅದರ ಬಗ್ಗೆ ಗಮನವೇ ಇರಲಿಲ್ಲ. ಪೂರ್ಣವಾಗಿ ಮನಸ್ಸು ಭಗವನ್ಮಯವಾಗಿ ಹೋಗಿತ್ತು. ಭಗವಂತ ಬಿಟ್ಟರೆ ಬೇರೇನೂ ಬೇಡ ಅಂತ. ಅಷ್ಟರ ಮಟ್ಟಿಗೆ ಅವರ ಮನಸ್ಸಿನಲ್ಲಿ ಆ ಸರಳತೆ ಎನ್ನುವುದು ತುಂಬಿ ತುಳುಕಾಡ್ತಾ ಇತ್ತು. ಶ್ರೀಮಾತೆ ಶಾರದಾ ದೇವಿಯವರು ಎಂಥ ಅದ್ಭುತ ಜೀವನವನ್ನು ನಡೆಸಿಕೊಟ್ರು. ಆದರೆ ಅವರ ಮಾತಲ್ಲಿ ಆಗಲಿ, ನಡೆನುಡಿಯಲ್ಲಾಗಲಿ, ಜೀವನದಲ್ಲಾಗಲಿ ಸ್ವಲ್ಪವೂ ಗೊಂದಲ ಇಲ್ಲ. ಸಂಪೂರ್ಣವಾದ ಪರಿಶುದ್ಧವಾದ ಜೀವನ ನಡೆಸಿದ ಅವರು ಎಂಥ ಸರಳ ವ್ಯಕ್ತಿಯಾಗಿದ್ದರು. ಜೀವನವನ್ನು ಓದಿದ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸ್ವಾಮಿ ವಿವೇಕಾನಂದರು ಮಗುವಿನಂಥ ಸ್ವಭಾವ ಅಂತ ಕೆಲವು ಪಾಶ್ಚಾತ್ಯರು ಅವರ ವ್ಯಕ್ತಿತ್ವವನ್ನು ವರ್ಣಿಸ್ತಾರೆ. ಕೋಪ ಬರ್ತಿತ್ತು, ಭಾವಾವೇಶಕ್ಕೆ ಒಳಗಾಗ್ತಿದ್ರು, ಭಕ್ತಿ ಭಾವ ವಿಜೃಂಭಿಸ್ತಾ ಇತ್ತು. ಆದರೆ ಇಡೀ ಕಂಪ್ಲೀಟ್ ವರ್ಕ್ಸ್ ಕೃತಿ ಶ್ರೇಣಿ ಪುಸ್ತಕವನ್ನು 10 ವಾಲ್ಯೂಮನ್ನು ನೀವು ಓದಿ ನೋಡಿ, ನಿಮ್ಗೆ ಎಲ್ಲೂ ಒಂದು ಗೊಂದಲ ಸಿಗುವುದಿಲ್ಲ. ಸ್ಪಷ್ಟವಾದ ಅಭಿಪ್ರಾಯವಿದೆ. ಆದಿಂದ ಅಂತ್ಯದವರೆಗೂ ಒಂದು ಏಕಸೂತ್ರತೆ ಕಾಣಿಸ್ತದೆ. ಅಂಥ ಮಹಾ ವ್ಯಕ್ತಿತ್ವ ಸ್ವಾಮಿ ವಿವೇಕಾನಂದರದ್ದು. ಆದರೆ ಅಷ್ಟೇ ಸರಳವಾದಂಥ ಒಂದು ವ್ಯಕ್ತಿತ್ವ ಅವರದ್ದು. ಇಂಥ ಮಹಾ ಒಂದು ದೊಡ್ಡ ಪರಂಪರೆ ನಮ್ಮಲ್ಲಿದೆ. ಸಾಧು ಸಂತರಷ್ಟೇ ಅಲ್ಲ, ಇನ್ನೂ ಅನೇಕ ದೊಡ್ಡ ವ್ಯಕ್ತಿಗಳು ನಮ್ಮಲ್ಲಿ ಆಗಹೋಗಿದ್ದಾರೆ. ವಿಜ್ಞಾನಿಗಳಿರಬಹುದು, ಸಾಹಿತಿಗಳಿರಬಹುದು, ಜನನಾಯಕರು ಇರಬಹುದು. ಸರಳತೆಯಿಂದ ಎಲ್ಲರ ಬದುಕಿನಲ್ಲಿ ಒಂದು ಬೆಳಕಾದಂಥ ಒಂದು ದೊಡ್ಡ ಪರಂಪರೆ ನಮ್ಮಲ್ಲಿ ಉಂಟು. ಇವರ ಜೀವನವನ್ನು ಸ್ವಲ್ಪ ಅಳವಡಿಸಿಕೊಂಡ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಏನು ಸರಳತೆ ಅಂತ. ಅಲ್ಲಿ ವಕ್ರತೆ ಇಲ್ಲ, ಗೊಂದಲ ಇಲ್ಲ, ಉದ್ವೇಗ ಇಲ್ಲ, ಸ್ವಾರ್ಥ ರಾಗದ್ವೇಷಗಳಿಲ್ಲ. ಯಾವುದು ಸ್ಪಷ್ಟವಾಗಿ ಬದುಕಿನಲ್ಲಿ ಅತ್ಯಂತ ಸಾರವಸ್ತು, ನಾವೆಲ್ಲರೂ ಗಳಿಸಿಕೊಳ್ಳಬೇಕಾದಂಥ ನಿಜವಾದ ಒಳ್ಳೆಯ ಸ್ವಭಾವ ಯಾವುದು, ಇದರ ಸ್ಪಷ್ಟವಾದ ಅರಿವು ಇಂಥ ವ್ಯಕ್ತಿಗಳಿಗೆ ಇರ್ತಿತ್ತು. ಇನ್ನು ನಾವು ಈ ಸರಳತೆಯನ್ನು ಇಲ್ಲದಾಗಿಸುವಂಥ ಸಂಗತಿಗಳೇನು ಅದನ್ನು ಗಮನಿಸಬೇಕು. ಸಹಜವಾಗಿ ನಮ್ಮ ಜೀವನ ಸರಳವಾಗಿಯೇ ಇರುತ್ತದೆ. ಯಾರಾದರೂ ಸಾಮಾನ್ಯ ವ್ಯಕ್ತಿಗಳನ್ನು ನೀವು ನೋಡಿ, ಹಳ್ಳಿಯಲ್ಲಿ ಬದುಕುತ್ತಾ ಇರುವಂಥ ಸಹಸ್ರಾರು ಮಂದಿ ಜನರ ಜೀವನವನ್ನು ನೋಡಿ, ಅವರು ಸರಳವಾಗಿಯೇ ಇರುತ್ತಾರೆ. ಇದು ಸಹಜ ಜೀವನ. ಅಂಥವರಿಗೆ ಈ ಸರಳತೆಯ ಬಗ್ಗೆ ತರಬೇತಿ ಬೇಡ. ಇದು ಸರಳತೆ ಅಂತ ತಿಳಿಸಿಕೊಡುವ ಅಗತ್ಯ ಅವರಿಗೂ ಇಲ್ಲ. ಅದು ಅವರ ಜೀವನವೇ ಆಗಿರುತ್ತದೆ. ಆದರೆ ಸರಳತೆಯ ಅರಿವು ಯಾರಿಗೆ ಬೇಕು, ಯಾರಿಗೆ ಸರಳತೆಯ ಬಗ್ಗೆ ತರಬೇತಿ ಬೇಕು ಅಂತಂದರೆ, ಯಾರು ಕಷ್ಟಕರವಾದ, ಗೊಂದಲಮಯವಾದ, ಕ್ಲಿಷ್ಟವಾದ ರೀತಿಯ ಜೀವನದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೋ ಅವರಿಗೆ ಸರಳತೆಯ ಪಾಠ ಆಗಬೇಕು. ಅವರು ಅದರಿಂದ ಹೊರಕ್ಕೆ ಬರಬೇಕು. ಸರಳತೆ ಅಂದರೆ ಏನು ಅಂತ ಅವರಿಗೆ ಅರ್ಥ ಆಗಬೇಕು. ಸರಳತೆ ಅರ್ಥ ಆಗಬೇಕಾದ್ರೆ ಅದನ್ನು ತಡೆಯುವ ವಸ್ತುಗಳೇನು, ಇದನ್ನು ನಾವು ಗಮನಿಸಬೇಕು. ಮೊದಲನೇದಾಗಿ ಆಸೆ. ಬುದ್ಧ ಹೇಳೇ ಇಟ್ಟಿದ್ದ, ಎಲ್ಲ ದುಃಖಕ್ಕೆ ಮೂಲ ಕಾರಣ ಆಸೆ ಅಂತ. ಅದರ ಇನ್ನೊಂದು ರೂಪವೇ ಸ್ವಾರ್ಥ, ದ್ವೇಷ, ಅಸೂಯೆ, ಕಾಂಪಿಟಿಷನ್ ಇತ್ಯಾದಿಗಳೆಲ್ಲ ಸ್ಪರ್ಧಾತ್ಮಕವಾದ ಮನೋಭಾವದಿಂದ ತಮ್ಮ ಮಾನವೀಯತೆಯನ್ನೇ ಕಳ್ಕೊಂಡಿರುವಂಥ ಜನರು ಎಷ್ಟೋ ಇದ್ದಾರೆ. ಇವರಲ್ಲಿ ಸರಳತೆ ಕಾಣಿಸುವುದಿಲ್ಲ. ಕುಟಿಲತೆ, ವಕ್ರತೆ, ಯಾವುದೇ ರೀತಿಯ ಕ್ರೌರ್ಯ ಮಾಡುವುದಕ್ಕೂ ಅವರು ಹೇಸುವುದಿಲ್ಲ. ಇದರ ಮೂಲ ಕಾರಣವೇ ಆಸೆ. ದ್ವೇಷ, ಅಸೂಯೆಗಳು ಅದರ ಜೊತೆಗೆ ಬರ್ತದೆ. ಭೋಗ ಮತ್ತು ಭೋಗದಿಂದ ಉಂಟಾಗುವಂಥ ಆ ಒಂದು ರೀತಿಯ ಉನ್ಮತ್ತತೆ ಇದೆಯಲ್ಲ, ಇದರಲ್ಲಿ ಅವರು ಮುಳುಗಿ ಹೋಗ್ತಾರೆ. ಹಾಗಾಗಿ ಆಸೆ, ಇಂದ್ರಿಯ ಭೋಗ ಇತ್ಯಾದಿಗಳು ಮನುಷ್ಯನನ್ನು ಅತ್ಯಂತ ಕ್ಲಿಷ್ಟಕರವಾದಂಥ, ದುಃಖದಿಂದ ಕೂಡಿರುವಂಥ ಒಂದು ಅವಸ್ಥೆಗೆ ಕೊಂಡು ಹೋಗುತ್ತೆ. ಕೊನೆಯಿಲ್ಲದ ಆಸೆಗಳ ಸರಪಳಿ, ಅದಕ್ಕೋಸ್ಕರ ಹೋರಾಡುವುದು, ನಾನಾ ಬಗೆಯ ಕುಟಿಲ ವೃತ್ತಿಗಳನ್ನು ಮಾಡುವುದು, ಕೊನೆಗೆ ಅನೇಕ ಬಗೆಯ ದುಃಖ ಪರಂಪರೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡುವುದು, ಇದನ್ನು ಅತ್ಯಂತ ಗೊಂದಲಮಯ ಜೀವನ ಅಂತ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಇನ್ನು ಇಷ್ಟು ಕಷ್ಟವನ್ನು ನೀಡುವಂಥ ಈ ಸರಳತೆಯನ್ನು ಹೇಗೆ ಅಭ್ಯಾಸ ಮಾಡಬೇಕು?
ಸರಳ ಜೀವನ, ಸರಳ ನಡೆನುಡಿ ಮತ್ತು ಸರಳತೆಯ ಒಂದು ಆಧ್ಯಾತ್ಮಿಕ ಜೀವನ, ಇದನ್ನು ನಡೆಸುವುದು ಬಹಳ ಮುಖ್ಯವಾದದ್ದು. ಕೆಲವೊಂದು ಸಂಗತಿಗಳನ್ನು ನಾವು ಮನಸ್ಸಿನಲ್ಲಿ ಗಮನಿಸಿದರೆ ಇದನ್ನು ರೂಢಿಸಿಕೊಳ್ಳುವುದು ಅತ್ಯಂತ ಸಹಜವಾಗಿ ಉಂಟಾಗ್ತದೆ. ಮೊದಲನೆಯದಾಗಿ ಸ್ಪಷ್ಟವಾದ ಅರಿವು ಇರಬೇಕು. ಸರಳತೆ ಅಂದರೆ ಏನು? ಶ್ರೀರಾಮಕೃಷ್ಣರು ಹೇಳ್ತಿದ್ರು, ಮನ್ಮುಖ್ ಏಕ್ ಕೊರ ಅಂತ ಬಂಗಾಳಿಯಲ್ಲಿ ಹೇಳ್ತಿದ್ರು. ಮನಸ್ಸು ಮತ್ತು ಆಲೋಚನೆ ಇದೆರಡನ್ನು ಒಂದೇ ಮಾಡಬೇಕು. ನಿಜವಾದ ಸಾಧು ಅಥವಾ ಸಾಧಕನಾದವನು ಮನಸ್ಸು, ಮಾತು ಮತ್ತು ಕೃತಿ, ಇದು ಮೂರನ್ನೂ ಒಂದು ಮಾಡಬೇಕು ಅಂತ ಅವರು ಹೇಳ್ತಿದ್ರು. ಇದನ್ನು ನಾವೆಲ್ಲರೂ ಪ್ರಾಮಾಣಿಕತೆ ಅಂತ ಭಾವಿಸ್ತೇವೆ. ಪ್ರಾಮಾಣಿಕತೆ ಅಂತಂದರೆ ಹೇಳುವುದೊಂದು, ಮಾಡುವುದು ಇನ್ನೊಂದು, ಮನಸ್ಸಿನಲ್ಲಿ ಚಿಂತಿಸುವುದು ಇನ್ನೊಂದು. ಈ ರೀತಿ ಜೀವನದಲ್ಲಿ ಮಾಡಿಕೊಂಡಿರುವವರ ಜೀವನವನ್ನು ವಕ್ರ ಜೀವನ ಅಂತ ಕರಿತೇವೆ. ಅವನು ಆಡುವುದೊಂದು ಮಾಡುವುದೊಂದು ಅಂತ ಹೇಳುತ್ತೇವೆ ಸಾಮಾನ್ಯವಾಗಿ. ಇದು ಸರಳವಾದ ಜೀವನ ಅಲ್ಲ. ಯಾರು ಮಾತಿಗೆ ಬದ್ಧನಾಗಿರ್ತಾನೆ ಅವನಿಗೆ ಸಮಾಜದಲ್ಲಿ ಮನ್ನಣೆ ಇದೆ. ಇಲ್ಲದಿದ್ದರೆ ಏನು ಹೇಳ್ತಾರೆ? ಅವನು ಮಾತಿಗೆ ನಿಗಾ ಇಲ್ಲ, ಹೇಳೋದೊಂದು ಮಾಡೋದೊಂದು ಮಾಡ್ತಾನೆ, ಹಾಗಾಗಿ ಅವನನ್ನು ನಂಬೇಡ ಅಂತ ಹೇಳ್ತಾರೆ. ನಂಬಿಕೆ, ವಿಶ್ವಾಸ ಇದನ್ನು ಸಮಾಜದಲ್ಲಿ ಗಳಿಸುವವನ ನಡೆ ಮತ್ತು ನುಡಿ ಮತ್ತು ಆಲೋಚನೆ ಒಂದೇ ರೀತಿ ಇರುತ್ತದೆ. ಇದನ್ನು ಮನುಷ್ಯ ರೂಢಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಸುಳ್ಳು ಅಂತ ಗೊತ್ತಿಲ್ಲದ ವ್ಯಕ್ತಿ ಸತ್ಯವನ್ನು ರೂಢಿಸುವುದಂದರೆ ಅದಕ್ಕೆ ಅರ್ಥ ಇಲ್ಲ. ಸ್ವಾಮೀಜಿ ಹೇಳ್ತಾರೆ, ಮೊದಲು ಸುಳ್ಳು ಅಂತ ಅಂದರೆ ಏನು ಅಂತ ಕಲಿತುಕೋ. ದುಷ್ಟತನ, ಕೆಡುಕು, ಕುಟಿಲತೆ ಇದನ್ನು ಅರಿತಿದ್ರೆ ಯಾವುದು ಸರಳತೆ ಅಂತ, ಯಾವುದು ಸತ್ಯ ಅಂತ, ಯಾವುದು ಉತ್ತಮ ಅಂತ ಬೇಗ ಅರ್ಥವಾಗ್ತದೆ. ಹಾಗಾಗಿ ಹೆಡ್ಡನಾಗಬಾರ್ದು. ಏನೂ ಗೊತ್ತಿಲ್ಲದ ಒಂದು ಚಿಕ್ಕ ಮಗು ಅಥವಾ ಮನಸ್ಸು ಬುದ್ಧಿ ಕೆಲಸ ಮಾಡಿದಂಥ ಒಂದು ಹಸು ತಪ್ಪು ಮಾಡುವುದಿಲ್ಲ, ಆದರೆ ಅದನ್ನು ಒಳ್ಳೆಯತನ ಅಂತ ನಾವು ಕರೆಯುವುದಕ್ಕೆ ಸಾಧ್ಯ ಇಲ್ಲ. ಅರಿವಿಲ್ಲ, ಅಜ್ಞಾನ ಅಷ್ಟೇ. ಆದರೆ ಕೆಟ್ಟದು ಗೊತ್ತಿದೆ, ಯಾವುದು ಪ್ರಪಂಚದಲ್ಲಿ ಅಸತ್ಯ ಅಂತ ಗೊತ್ತಿದೆ, ಯಾವುದು ಕುಟಿಲತೆ ಕೆಡುಕು ಗೊತ್ತಿದೆ. ಗೊತ್ತಿದ್ರೂ ಕೂಡ ಆ ದಾರಿಯನ್ನು ತುಳಿಯದೆ ಸರಿಯಾದ ದಾರಿಯನ್ನು ಯಾರು ಹಿಡಿತಾನೋ ಅಂಥವನು ಉತ್ತಮ ವ್ಯಕ್ತಿ, ಅವನು ಸರಿಯಾದ ಜೀವನ ನಡೆಸ್ತಾ ಇದ್ದಾನೆ, ಅವನಿಗೆ ಬದುಕು ಅರ್ಥವಾಗಿದೆ ಅಂತ ಜನ ತಿಳಿತಾರೆ. ಹಾಗಾಗಿ ಸರಳತೆ ಅಂತ ಚೆನ್ನಾಗಿ ತಿಳಿದಿರುವ ವ್ಯಕ್ತಿ ಅವನು ಎಲ್ಲ ಕುಟಿಲತೆಯ ಬಗ್ಗೂ ತಿಳಿದಿರ್ತಾನೆ, ಆದರೆ ಅದು ನನ್ನ ಜೀವನ ಅಲ್ಲ ಅಂತ ಅದನ್ನು ತ್ಯಜಿಸ್ತಾನೆ ಅಷ್ಟೇ. ಹೀಗಾಗಿ ಬದುಕಿನಲ್ಲಿ ಯಾವುದು ಮುಖ್ಯ, ಯಾವುದಕ್ಕೆ ನಾನು ಮನ್ನಣೆ ಕೊಡಬೇಕು, ಯಾವುದು ನನ್ನ ದಾರಿ ಆಗಿರಬೇಕು, ಇದನ್ನು ಸ್ಪಷ್ಟವಾಗಿ ಆರಿಸುವುದಕ್ಕೆ ಮೊದಲನೆಯದಾಗಿ ಅರಿವು ಬಹಳ ಮುಖ್ಯ. ಈಗ ಹಣದ ಹೊಳೆ ಹರಿಯುತ್ತದೆ ಒಬ್ಬನಿಗೆ, ಆದರೆ ಅವನು ಸಾಕಷ್ಟು ಮಂದಿ ಸಂಬಂಧಿಕರು ಬಂಧುಗಳನ್ನು ಜೊತೆಗೆ ಇಟ್ಟುಕೊಂಡು ಬದುಕುತ್ತಾ ಇರ್ತಾನೆ. ಬಂಧುಗಳು ಮುಖ್ಯವೋ, ಸ್ನೇಹಿತರು ಮುಖ್ಯವೋ, ಅಥವಾ ಇತರ ವ್ಯಕ್ತಿಗಳು ಮುಖ್ಯವೋ, ಅಥವಾ ಹಣ ಮುಖ್ಯವೋ, ಅದನ್ನು ಸ್ಪಷ್ಟವಾಗಿ ಅವನು ತಿಳಿದಿಲ್ಲದೆ ಹೋದರೆ ಅವನು ತನ್ನ ಸಂಬಂಧವನ್ನು ಕಳ್ಕೊಳ್ತಾನೆ, ತನ್ನವರನ್ನು ಕಳ್ಕೊಳ್ತಾನೆ, ಅಂತಿಮವಾಗಿ ಹಣವನ್ನು ಕೂಡ ಕಳೆದುಕೊಳ್ತಾನೆ. ಹಾಗಾಗಿ ಮುಖ್ಯವಾದದ್ದು ಯಾವುದು ಎನ್ನುವ ಸ್ಪಷ್ಟ ಅರಿವು ಅವನಿಗೆ ಇರಬೇಕಾಗ್ತದೆ. ಇನ್ನು ಸ್ವಾರ್ಥದ ತ್ಯಾಗ, ಇದನ್ನು ಎರಡನೇದಾಗಿ ನಾವು ರೂಢಿಸಿಕೊಳ್ಳಬಹುದಾದದ್ದು. ಎಷ್ಟರ ಮಟ್ಟಿಗೆ ನಾವು ನಮ್ಮ ಸ್ವಾರ್ಥವನ್ನು ಹಿಂದಕ್ಕೆ ಇಟ್ಟು ಇತರರಿಗೆ ಪ್ರಾಮುಖ್ಯತೆ ಕೊಡ್ತೇವೋ, ಇತರರಿಗೋಸ್ಕರ ದುಡಿತೇವೋ, ಕೆಲಸ ಮಾಡ್ತೇವೋ, ಅಲ್ಲಿ ಏನಾಗ್ತದೆ ಅಂತ ಅಂದರೆ ಪರಿಶುದ್ಧತೆ, ಆಮೇಲೆ ನಮ್ಮ ವ್ಯಕ್ತಿತ್ವದ ನಿಜವಾದಂಥ ಒಂದು ವೈಶಾಲ್ಯ ಅದು ಉಂಟಾಗ್ತದೆ. ಹಾಗಾಗಿ ಸರಳತೆ ಅಂಥವನಿಗೆ ತಾನೇ ತಾನಾಗಿ ಬಂದುಬಿಡ್ತದೆ. ಆಮೇಲೆ ಒಟ್ಟು ಬದುಕಿನ ಬಗ್ಗೆ ಸಮಗ್ರವಾದ ಒಂದು ಅರಿವು, ಆಧ್ಯಾತ್ಮಿಕ ವಿಚಾರಗಳ ಚಿಂತನೆ, ಉದಾತ್ತ ಬದುಕು ಅಂದರೆ ಯಾವ ರೀತಿಯದ್ದು, ಈ ಎಲ್ಲ ಅರಿವನ್ನು ರೂಢಿಸಿಕೊಂಡವನಿಗೆ ಸರಳತೆ ಸಹಜವಾಗಿ ಉಂಟಾಗ್ತದೆ. ಈ ಪಕ್ವತೆ, ಪ್ರೌಢತೆ ಇದೆಯಲ್ಲ, ಇದು ಬರುವುದು ಒಳ್ಳೆ ಆಳವಾದ ಚಿಂತನೆ ಮತ್ತು ಜೀವನದ ಬಗ್ಗೆ ಸಮಗ್ರವಾದ ಅರಿವಿನಿಂದ. ಇಷ್ಟು ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡ್ರೆ ಸರಳತೆಯನ್ನು ರೂಢಿಸಿಕೊಳ್ಬಹುದು. ಇನ್ನು ಕೆಲವೊಂದು ಸಂಗತಿಗಳನ್ನು ವಿಶೇಷವಾಗಿ ಗಮನ ಕೊಟ್ಟು ನಾವು ರೂಢಿಸಿಕೊಳ್ಳುವುದಕ್ಕೆ ಕೆಲವೊಂದು ಹೆಜ್ಜೆಗಳಾಗಿ ಗುರುತಿಸಬಹುದು. ಮೊದಲನೆಯದಾಗಿ, ಪ್ರಪಂಚದಲ್ಲಿ ನಮ್ಮ ಸುತ್ತಮುತ್ತ ಇರುವ ಸಹಸ್ರಾರು ಜನರಲ್ಲಿ ಕೆಲವೇ ವ್ಯಕ್ತಿಗಳು
ಶ್ರೇಷ್ಠವಾದ ಜೀವನ ನಡೆಸ್ತಾರೆ. ಸೊತ್ತು ಸಂಪತ್ತು ಇತ್ಯಾದಿಗಳಿಂದ ಮನುಷ್ಯ ದೊಡ್ಡವನಾಗ್ತಾನೆ, ಆದರೆ ಅವರನ್ನೆಲ್ಲ ಶ್ರೇಷ್ಠ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಅಂಥ ಶ್ರೇಷ್ಠ ವ್ಯಕ್ತಿಗಳು ಮಹಾಪುರುಷರು ಹಿಂದೆ ಇದ್ರು ಅಂತ ನಾವು ಹೇಳ್ತೇವೆ. ಹಿಂದೆ ಅಷ್ಟೇ ಅಲ್ಲ, ಇಂದು ಇದ್ದಾರೆ, ನಮ್ಮ ಸುತ್ತಮುತ್ತವೇ ಇದ್ದಾರೆ. ಆದರೆ ನಮಗೆ ನೋಡುವ ಕಣ್ಣು ಇರಬೇಕಾಗತ್ತೆ ಅಷ್ಟೇ. ನಾವು ಸ್ವಲ್ಪ ಮಟ್ಟಿಗೆ ನಮ್ಮ ಸುತ್ತಮುತ್ತ ಇರುವ ಜನರನ್ನು ಗಮನಿಸಿದರೆ ಬದುಕಿನಲ್ಲಿ ಸಾಕಷ್ಟು ಪಾಠಗಳನ್ನು ಕಲಿತು ಅನೇಕ ಸಂಗತಿಗಳನ್ನೆಲ್ಲ ಅರಿತುಕೊಂಡು ಉತ್ತಮ ಬದುಕನ್ನು ಬದುಕಿದ ಕೆಲವು ವ್ಯಕ್ತಿಗಳಿದ್ದಾರೆ. ಅಂಥವರ ಸಂಸರ್ಗ, ಅವರ ಒಡನಾಟದಿಂದ, ಅವರ ಜೊತೆಗೆ ನಮ್ಮ ಜೀವನವನ್ನು ಕೂಡ ಹೊಂದಿಸಿಕೊಂಡು ಬದುಕುವುದರಿಂದ ನಾವು ಅನೇಕ ಸಂಗತಿಗಳನ್ನು ಕಲಿಯುವುದಕ್ಕೆ ಸಾಧ್ಯ ಉಂಟು. ಆಮೇಲೆ ಹಿಂದೆ ಆಗಿ ಹೋದ ಅನೇಕ ಮಹಾತ್ಮರು, ಈಗ ಹೇಳಿದ ಬುದ್ಧ ಆಗಿರಲಿ ಅಥವಾ ಶ್ರೀರಾಮಕೃಷ್ಣರಾಗಿರಲಿ, ಬಸವಣ್ಣ ಆಗಿರಲಿ, ಶ್ರೀಮಾತೆಯವರಾಗಿರಲಿ, ಈ ಎಲ್ಲ ಮಹಾತ್ಮರ ಉಪದೇಶಗಳು, ಮಾತುಗಳಲ್ಲಿ ಅನೇಕ ಅನರ್ಘ್ಯವಾದ ರತ್ನಗಳಿವೆ. ಭಗವದ್ಗೀತೆ, ಉಪನಿಷತ್ತು ಮುಂತಾದ ಶಾಸ್ತ್ರ ಗ್ರಂಥಗಳಲ್ಲಿ ಅನೇಕ ಉತ್ತಮ ವಿಚಾರಗಳಿವೆ. ಇವನ್ನೆಲ್ಲ ನಾವು ಆಗಾಗ ಅಭ್ಯಾಸ ಮಾಡುವುದರಿಂದ ಹಲವಾರು ಸಂಗತಿಗಳನ್ನು ನಮ್ಮ ಜೀವನದಲ್ಲಿ ನಾವು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಇದರ ಜೊತೆಗೆ ಸ್ವಲ್ಪ ಪ್ರತಿನಿತ್ಯವೂ ಅಥವಾ ಎಷ್ಟೆಷ್ಟು ಸಮಯ ನಮಗೆ ಲಭ್ಯ ಇದೆಯೋ ಅದಕ್ಕೆ ಅನುಸಾರವಾಗಿ ಆಗಾಗ ನಾವು ಆತ್ಮಾವಲೋಕನೆ, ಸ್ವಾವಲಂಬನೆ, ಸ್ವತಂತ್ರವಾದ ಚಿಂತನೆ ಇದನ್ನು ನಡೆಸಬೇಕು. ಶ್ರೀರಾಮಕೃಷ್ಣರು ಹೇಳ್ತಿದ್ರು, ನಡುನಡುವೆ ಸಂಸಾರಸ್ಥರು ಏಕಾಂತಕ್ಕೆ ಹೋಗಿ ಸಾಧನೆ ಮಾಡಬೇಕು, ಅಂಥವನಿಗೆ ಭಗವದ್ ಕೃಪೆ ಆಗ್ತದೆ ಅಂತ ಹೇಳ್ತಿದ್ರು. ಇಂಥ ಏಕಾಂತತೆಯನ್ನು ನಾವು ಆಗಾಗ ಯಾವ್ಯಾವಾಗ ಸಾಧ್ಯ ಇದೆಯೋ ಆಗ ನಮ್ಮ ಇರುವ ಪರಿಸ್ಥಿತಿಯಲ್ಲಿ ನಾವು ಕಂಡುಕೊಂಡು ಆಗ ನಮ್ಮ ಆತ್ಮಾವಲೋಕನ ಮಾಡಿಕೊಂಡು ಜೀವನದ ಬಗ್ಗೆ, ನಮ್ಮ ದಾರಿಯ ಬಗ್ಗೆ, ಒಳ್ಳೆಯ ಉದಾತ್ತ ವಿಚಾರಗಳ ಬಗ್ಗೆ ಚಿಂತಿಸುವುದಕ್ಕೆ ಸಾಧ್ಯ ಉಂಟು. ಇನ್ನು ಮುಖ್ಯವಾಗಿ ಬದುಕಿನಲ್ಲಿ ರೂಢಿಸಿಕೊಳ್ಳಬೇಕಾದದ್ದು, ಅನಗತ್ಯವಾದ ಸಂಗತಿಗಳನ್ನು ನಾವು ಬಿಡಬೇಕು. ಪ್ರಪಂಚದಲ್ಲಿ ಎಷ್ಟೊಂದು ಸಂಗತಿಗಳಿವೆ, ಒಂದಲ್ಲ 10 ಪತ್ರಿಕೆಗಳು ಬರ್ತವೆ, ಒಂದಲ್ಲ 150-250 ಚಾನೆಲ್ಗಳಿವೆ, ಟಿವಿ ಚಾನೆಲ್ಗಳು. ಇನ್ನು ಅಂತರ್ಜಾಲ ನೋಡಿದರೆ ಅದಕ್ಕೆ ಕೊನೆ ಎನ್ನುವುದೇ ಇಲ್ಲ. ಇಷ್ಟೆಲ್ಲ ನಮಗೆ ಅಗತ್ಯ ಇದೆಯೇ? ಎಷ್ಟು ಬೇಕು, ಎಷ್ಟನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಅಗತ್ಯ ಇದೆ? ಹೀಗೆ ಆಯ್ಕೆ ಮಾಡಿ ಬೇಕಾದದನ್ನು ಮಾತ್ರ ನಾವು ಇಟ್ಟುಕೊಂಡು ಬೇಡದ ಎಲ್ಲವನ್ನು ಕೂಡ ಗುಡಿಸಿ ದೂರಕ್ಕೆ ಹಾಕುವಂಥ ಒಂದು ಕಲೆ ಗೊತ್ತಿರಬೇಕು. ಇದಿಷ್ಟನ್ನು ಒಬ್ಬ ರೂಢಿಸಿಕೊಂಡ್ರೆ ಸರಳತೆಯ ಆ ಜೀವನವನ್ನು ನಾವು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಇದಿಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಇಡುವುದಕ್ಕೆ ಒಂದು ಅವಕಾಶ ಒದಗಿ ಬಂದಿತ್ತು. ಸರಳ ಜೀವನವನ್ನು ಇನ್ನೊಬ್ಬರು ಎಷ್ಟು ಬೇಕಾದರೂ ಹೇಳಬಹುದು, ಎಷ್ಟು ಪ್ರವಚನವನ್ನಾದರೂ ನೀವು ಕೇಳಬಹುದು. ಆದರೆ ಪ್ರತಿಯೊಬ್ಬರು ರೂಢಿಸ್ಕೊಳ್ಬೇಕಾದದ್ದು ಅವರ ಸ್ವಂತ ಅನುಭವದ ಮೇಲೆ, ಸ್ವಂತ ಅರಿವಿನ ಆಧಾರದ ಮೇಲೆ. ಇದೆಲ್ಲರೂ ಕೂಡ ಮಾಡಲೇಬೇಕಾದ ಕಾರ್ಯ. ಆದರೆ ಪ್ರತಿಯೊಬ್ಬರ ಗಮನದಲ್ಲಿ, ಅವರ ಕಣ್ಣ ಮುಂದೆ ಈ ಸರಳತೆ ಎನ್ನುವ ಒಂದು ಆದರ್ಶ ಇರಲೇಬೇಕು. ಅದನ್ನು ಯಾರ್ಯಾರು ಹೊಂದಿದ್ದಾರೋ ಅವರು ಅದನ್ನು ಆದಷ್ಟು ಬೆಳೆಸ್ಕೊಳ್ಳಬಹುದು. ಇಲ್ಲದವರು ಅಂಥ ಆದರ್ಶವನ್ನು ಕಂಡುಕೊಳ್ಳಿ. ಅದರಿಂದ ನಮಗೂ ಒಳ್ಳೆಯದಾಗುತ್ತದೆ, ನಿಮಗೂ ಒಳ್ಳೆಯದಾಗ್ತದೆ, ಜಗತ್ತಿಗೂ ಕೂಡ ಅದರಿಂದ ಅನೇಕ ಒಳ್ಳೆಯದಾಗ್ತದೆ. ಈ ರೀತಿಯಲ್ಲಿ ಶ್ರೀರಾಮಕೃಷ್ಣರು ಹೇಳಿದಂಥ ಆ ಸರಳತೆಯ ಒಂದು ಆದರ್ಶ ನಮ್ಮ ಜೀವನದ ಒಂದು ಮಾರ್ಗ ಆಗಿರಲಿ ಅಂತ ಆಶಿಸ್ತಾ, ಭಗವಂತನ ಕೃಪೆ ಎಲ್ಲರ ಮೇಲೂ ಇರಬೇಕು. ಹಾಗಿದ್ರೆ ಮಾತ್ರವೇ ಇದೆಲ್ಲವನ್ನು ರೂಢಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಅಂಥ ಕೃಪೆಗೋಸ್ಕರ ಪ್ರಾರ್ಥಿಸ್ತಾ ಎರಡು ಮಾತುಗಳನ್ನು ನಾನು ನಿಮ್ಮ ಮುಂದೆ ಆಡುವುದಕ್ಕೆ ಅವಕಾಶ ಮಾಡಿಕೊಟ್ಟ ಪೂಜ್ಯ ಜಿತಕಾಮಾಜಿ ಮಹಾರಾಜ್ ಅವರಿಗೆ ವಿಶೇಷವಾದ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಜೈ ರಾಮಕೃಷ್ಣ.